ಪ್ರಥಮ ಅವರು ಬಂದು ಸ್ಟೋರಿ ಹೇಳ್ಬೇಕಾದ್ರೆ ಯಾಕೆ ನನ್ಗೆ ಈ ಪ್ರಾಜೆಕ್ಟ್ ಇಷ್ಟ ಆಯ್ತು ಅಂದ್ರೆ, ಸಾಮಾನ್ಯವಾಗಿ ಯಾವ್ದಾದ್ರು ಒಂದು ಮನುಷ್ಯ ಸತ್ತರೆ ಸತ್ತಾದ್ಮೇಲೆ ಆ ಸೋಲ್ಗೆ, ನಾನು ಬದುಕಿದಾಗ ನನಗೆ ಕಣ್ಣಿರಲ್ಲ, ಸತ್ತ ಮೇಲೆ ದೆಬ್ಬಕ್ಕೂ ಕಣ್ಣಿರಲ್ಲ. ಸೊ ದಿಸ್ ಇಸ್ ಹೌ ದ ಕಾಮಿಡಿ ಗೋಸ್. ಇದು ಹಾರರ್ ಕಾಮಿಕ್ ಸಿನಿಮಾ. ಅಂಡ್ ಪ್ರಥಮ್ ಅವ್ರು ಫಸ್ಟ್ ಬಂದು ಸ್ಟೋರಿ ಹೇಳ್ಬೇಕಾದ್ರೆ ನಾನು ಅವ್ರಿಗೆ ಫಸ್ಟೇ ಹೇಳ್ದಂತ ಮಾತು ನೋಡಿ, ಪ್ರಥಮ್ ಅವ್ರೆ ನೀವು ನಂಗೆ ನೀವು ಅಸ್ಸೆನಲ್ಲಿ ಅತ್ತೆ ಮಗಳಾಗ್ಬೇಕು, ಮಾವ ಆಗ್ಬೇಕು, ಮಾವ ಆಗ್ಬೇಕು ಅಂತೆಲ್ಲ ಹೇಳಂಗಿಲ್ಲ, ಹಂಗಿದ್ರೆ ಮಾತ್ರ ಸ್ಟೋರಿ ಕೇಳ್ತೀನಿ ಅಂತ. ಇಟ್ ವಾಸ್ ಅ ಬ್ಯೂಟಿಫುಲ್ ಜರ್ನಿ. ಬಿಟ್ಸ್ ಅಂಡ್ ಪೀಸಸ್ ನಲ್ಲಿ ಸಿನಿಮಾ ಆಗ್ತಾ ಇತ್ತು, ಎಲ್ಲರೂ ಬ್ಯುಸಿ ಇದ್ರು, ಎಲ್ಲ ಘಟಾನುಘಟಿಗಳನ್ನ ಹಾಕೊಂಡು ಸಿನಿಮಾ ಮಾಡ್ತಾ ಇದ್ರು. ಅಂಡ್ ಐ ವಾಸ್ ವರಿಡ್ ಹೇಗ್ ಬರುತ್ತೆ ಸಿನಿಮಾ ಅಂತ. ಬಟ್ ಆಫ್ಟರ್ ಸೀಯಿಂಗ್ ಇಟ್, ಪ್ರಥಮ್ ಹ್ಯಾಟ್ಸ್ ಆಫ್ ಟು ಯು, ಅನ್ಕೊಂಡಿದ್ನ ಸಾಧಿಸ್ಬಿಡ್ತೀರ ನೀವು ಎಷ್ಟೇ ಸಮಯ ಆದ್ರೂನು. ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಅಂಡ್ ಇನ್ಫ್ಯಾಕ್ಟ್ ಲಹರಿ ಮ್ಯೂಸಿಕ್ ಅಲ್ಲಿ ನನ್ನ ಮೂರನೇ ಸಿನಿಮಾ, ಐ ಆಮ್ ಪ್ರೌಡ್ ಟು ಸೇ ದಟ್ ಸರ್. ಥ್ಯಾಂಕ್ ಯು ಸೋ ಮಚ್. ತುಂಬಾ ಒಳ್ಳೆ ಸಿನಿಮಾ, ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಹೀಗೆ ನಮ್ಮನ್ನ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊಳ್ತೀನಿ. ಆಲ್ ದ ಬೆಸ್ಟ್ ಫಾರ್ ದ ಹೋಲ್ ಟೀಮ್. ಥ್ಯಾಂಕ್ ಯು ಸೋ ಮಚ್. ಯಾ, ಸಿನಿಮಾ ಬಗ್ಗೆ ಹೇಳಬೇಕು ಅಂದ್ರೆ ಇದು ನನ್ನ ಮೊದಲನೇ ಸಿನಿಮಾ. ಸೊ ಈ ಒಂದ್ ಕಾರಣಕ್ಕೆ ಮಾತ್ರ ಇದು ನನ್ನ ಹೃದಯಕ್ಕೆ ತುಂಬಾ ಆಪ್ತವಾದ ಸಿನಿಮಾ ಅಲ್ಲ. ಇದೇ ಸಿನಿಮಾ ಮೊದಲನೇ ಸಿನಿಮಾದಲ್ಲೇ ತುಂಬಾ ಪ್ರತಿಭಾವಂತ ಕಲಾವಿದರಾದ ಜೊತೆ ನಾನು ಸ್ಕ್ರೀನ್ ಸ್ಪೇಸ್ ಶೇರ್ ಮಾಡಕ್ ಒಂದು ಅವಕಾಶ ಸಿಗ್ತಾ ಇದೆ. ಅದನ್ನ ಬಿಟ್ಟು ನಮ್ಮ ಹಿರಿಯ ಕಲಾವಿದರಾದ ಸಾಯಿ ಕುಮಾರ್ ಸರ್ ಜೊತೆ ಬಹಳಷ್ಟು ಕಲ್ತಿದ್ದೀನಿ, ಕೆಲಸ ಮಾಡ್ತಾ ಕಲ್ತಿದ್ದೀನಿ. ಸೊ ದಟ್ಸ್ ವೆರಿ ತುಂಬಾ ಹೆಮ್ಮೆ ಮತ್ತೆ ಖುಷಿ ಪಡುವಂತ ವಿಚಾರ ನನಗೆ. ಐ ರಿಯಲಿ ವಿಶ್ ಆಲ್ ದಿ ವೆರಿ ಬೆಸ್ಟ್ ಟು ದ ಹೋಲ್ ಟೀಮ್. ಅಂಡ್ ಐ ವಾಂಟ್ ಟು ಥ್ಯಾಂಕ್ ಆಲ್ ಆಫ್ ಯು, ಬಿಕಾಸ್ ಲೈಕ್ ಐ ಸೆಡ್, ನಿಮ್ಮ ಸಹಕಾರ, ನಿಮ್ಮ ಸರ್ವಿಸ್, ಯುವರ್ ಎಫರ್ಟ್ಸ್ ಇಸ್ ಆರ್ ಸ್ಟ್ರೆಂತ್ ಅಂಡ್ ವಿ ನೀಡ್ ಇಟ್ ಥ್ರೂ ಆಲ್. ಥ್ಯಾಂಕ್ ಯು ವೆರಿ ಮಚ್.